ಇಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ ದೆಹಲಿಯಲ್ಲಿ ನಡೆಯಲಿರುವ ಮಹತ್ವದ ಮೀಟಿಂಗ್ ಇದು ಇನ್ನು ಶುಕ್ರವಾರ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಇದೆ ತಮಿಳುನಾಡು ಸಲ್ಲಿಸಿರುವ ಅರ್ಜಿ ವಿಚಾರಣೆ ಶುಕ್ರವಾರ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯಲಿದೆ ಸೊ ಇದಕ್ಕೂ ಮೊದಲು ನೀರು ನಿಯಂತ್ರಣ ಸಮಿತಿ ಇವತ್ತು ಸಭೆಯನ್ನ ಹಮ್ಮಿಕೊಂಡಿದೆ ದೆಹಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ ತಮಿಳುನಾಡಿನಿಂದ 24,000 ಕ್ಯೂಸೆಕ್ ನೀರಿಗೆ ಬೇಡಿಕೆ ಇದೆ ಕರ್ನಾಟಕ ಇದುವರೆಗೂ ಎಷ್ಟು ನೀರು ಬಿಟ್ಟಿದೆ ಅನ್ನುವುದರ ಕುರಿತಾಗಿ ಇವತ್ತು ಮೀಟಿಂಗ್ ನಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ ಎಸ್ ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ದೆಹಲಿಯಲ್ಲಿ ನಡೆಯಲಿದೆ ಮಹತ್ವದ ಮೀಟಿಂಗ್ ಇದು ಅಂತಲೇ ಹೇಳಬಹುದು ಒಂದು ಕಡೆ ರಾಜ್ಯದ ರೈತರು ಯಾವುದೇ ಕಾರಣಕ್ಕೂ ನಾವು ನೀರನ್ನು ಬಿಡುಗಡೆ ಮಾಡೋದಿಲ್ಲ ನೀರು ಬಿಡುಗಡೆ ಮಾಡಬಾರದು ಅಂತ ಈಗಾಗಲೇ ಪ್ರೊಟೆಸ್ಟ್ ಗಳು ಕೂಡ ನಡೆದಿದೆ ಇದರ ನಡುವೇನೆ ರಾಜ್ಯ ಸರ್ಕಾರ ನೀರು ಬಿಡುಗಡೆ ಮಾಡ್ತಾ ಇದೆ ಸೋ ಆಕ್ರೋಶಗಳ ನಡುವೇನೆ ಸೋ ಹೀಗಾಗಿ ಇದೆಲ್ಲದರ ಕುರಿತಾಗಿ ಇವತ್ತಿನ ಮೀಟಿಂಗ್ ನಲ್ಲಿ ಚರ್ಚೆ ನಡೆಯಲಿದೆ ಅಂತಾನೆ ಹೇಳಬಹುದು ಮತ್ತೊಂದು ಕಡೆ ಇದೇ ಶುಕ್ರವಾರ ಸುಪ್ರೀಂ ಕೋರ್ಟ್ ನಲ್ಲಿ ತಮಿಳುನಾಡು ಸಲ್ಲಿಸಿರುವ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಸೋ ಇದಕ್ಕೂ ಮುನ್ನ ಇವತ್ತು ನೀರು ನಿಯಂತ್ರಣ ಸಮಿತಿ ಸಭೆಯನ್ನ ಹಮ್ಮಿಕೊಂಡಿದೆ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಗುಡ್ ಮಾರ್ನಿಂಗ್ ಸದ್ಯ ರಾಜ್ಯದಲ್ಲಿ ಕಾವೇರಿಯ ಕಿಚ್ಚು ಕಾವೇರಿದೆ ಅಂತಾನೆ ಹೇಳಬಹುದು ಯಾವುದೇ ಕಾರಣಕ್ಕೂ ನೀರು ಬಿಡುಗಡೆ ಮಾಡಬಾರದು ನಮಗೆ ನೀರಿಲ್ಲ ಅಂತ ರೈತರು ಪ್ರೊಟೆಸ್ಟ್ ಗಳು ಆಕ್ರೋಶಗಳನ್ನು ಎಲ್ಲ ವ್ಯಕ್ತಪಡಿಸುತ್ತಿದ್ದಾರೆ ಇದರ ನಡುವೇನೆ ರಾಜ್ಯ ಸರ್ಕಾರ ನೀರು ಹರಿಬಿಡ್ತಾ ಇದೆ ಮತ್ತೊಂದು ಕಡೆ ಇವತ್ತು ದೆಹಲಿಯಲ್ಲಿ ನೀರು ನಿಯಂತ್ರಣ ಸಮಿತಿ ಸಭೆ ಕೂಡ ನಡೆಯಲಿದೆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಯಾಗುವ ಸಾಧ್ಯತೆ ಇದೆ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಎಸ್ಲದು ಕಾವೇರಿ ನೀರಿಗಾಗಿ ತಗಾದೆ ತೆಗೆದು ತಮಿಳುನಾಡು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದೆ ಅಷ್ಟು ಮಾತ್ರವಲ್ಲದೆ ಕರ್ನಾಟಕ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಫಿಡಾವಿಟ್ ಅನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು ಸದ್ಯ ಶುಕ್ರವಾರ ಮತ್ತೆ ವಿಚಾರಣೆ ಇರುವ ಕಾರಣ ಇವತ್ತು ದೆಹಲಿಯಲ್ಲಿ ಕರ್ನಾಟಕದ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸುತ್ತಾರೆ ಈಗಾಗಲೇ ನೀರು ನಿಯಂತ್ರಣ ಸಮಿತಿ ಆದೇಶದಂತೆ ಕರ್ನಾಟಕವು ತಮಿಳುನಾಡಿಗೆ 11 ದಿನಗಳಲ್ಲಿ ನಿತ್ಯ 10,000 ಕ್ಯೂಸೆಕ್ ನಂತೆ ಒಟ್ಟಾರೆ 10 ಟಿಎಂಸಿ ನೀರನ್ನು ಹರಿಸಿದೆ ಆದರೂ ಕೂಡ ತಮಿಳುನಾಡು ಮಾತ್ರ 24,000 ಕ್ಯೂಸೆಕ್ ಗಾಗಿ ಬೇಡಿಕೆಯನ್ನು ಇಟ್ಟಿರುವಂತದ್ದು ಸೊ ಇವತ್ತು ಪ್ರಮುಖ ಸಭೆ ಕೂಡ ನಡೆಯುತ್ತೆ ಯಾಕಂದ್ರೆ ಕರ್ನಾಟಕದಕ್ಕೆ ಎಷ್ಟು ನೀರಿನ ಅಹಂಕಾರ ಉಂಟಾಗಿದೆ ಸೊ ಅದರ ಬಗ್ಗೆ ಎಲ್ಲಾ ಚರ್ಚೆ ನಡೆಯುತ್ತೆ ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅಫಿಡಾವಿಟ್ ಅನ್ನ ಸಲ್ಲಿಸಿದ್ರು ಕೂಡ ಮುಂದಿನ ವಿಚಾರಣೆ ವೇಳೆ ಯಾವ ರೀತಿ ಮತ್ತೆ ಅಂದ್ರೆ ಅರ್ಜಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಲ್ಲಿಕೆ ಮಾಡಬೇಕು ಅನ್ನೋ ಸಂದರ್ಭ ಬರುತ್ತೆ ಸೊ ಹೀಗಾಗಿ ಇವತ್ತು ಸಭೆಯಲ್ಲಿ ಮಹತ್ವದ ವಿಚಾರಗಳು ಕೂಡ ನಡೆಯುತ್ತೆ ಸೊ ಸೆಪ್ಟೆಂಬರ್ 1 ಅಂದ್ರೆ ಶುಕ್ರವಾರ ಕಾವೇರಿಯಿಂದ ನಿತ್ಯ 24,000 ಕ್ಯೂಸೆಕ್ ನೀರು ಬಿಡುಗಡೆಗಾಗಿ ನಿರ್ದೇಶನ ನೀಡಬೇಕಂತ ಈಗಾಗಲೇ ತಮಿಳುನಾಡು ತಗಾದೆಯನ್ನ ತೆಗೆದಿರುವಂತದ್ದು ಸೊ ಇದಕ್ಕೆ ಕೌಂಟರ್ ಆಗಿ ಕರ್ನಾಟಕದ ಈಗಾಗಲೇ ವಿಶೇಷ ಅಡ್ವೊಕೇಟ್ ಅನ್ನ ಕೂಡ ನೇಮಕ ಮಾಡಿರುವಂತದ್ದು ಸೊ ಮುಂದಿನ ಶುಕ್ರವಾರ ಇವತ್ತು ಸಭೆ ನಡೆಸಿ ಕೆಲವೊಂದು ಮಹತ್ವದ ಸಭೆಯಲ್ಲಿ ಇವತ್ತು ವಿಚಾರಗಳು ಕೂಡ ನಿರ್ಧಾರ ಆಗುತ್ತೆ ಪ್ರಮುಖವಾಗಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೆಲವೊಂದು ವಿಚಾರಗಳನ್ನ ಮುಂದಿಟ್ಟುಕೊಂಡು ಇವತ್ತು ಸಭೆಯಲ್ಲೇ ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಳ್ಳುತ್ತೆ ಮಧು ಎಸ್ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಈ ಸಭೆ ಮೇಲೆ ಅಂತಲೇ ಹೇಳಬಹುದು ಯಾವೆಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ನಡೆಯುತ್ತೆ ಸೊ ಇದುವರೆಗೂ ತಮಿಳುನಾಡಿಗೆ ಕರ್ನಾಟಕ ಎಷ್ಟು ನೀರು ಹರಿಬಿಟ್ಟಿದೆ ಅನ್ನೋದರ ಕುರಿತಾಗಿ ಕೂಡ ಸಂಪೂರ್ಣವಾಗಿ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ ಯಾಕಂದರೆ ರಾಜ್ಯದ ನಾಯಕರು ರೈತರಿಗೆ ಹೇಳ್ತಾ ಇರೋದೇ ಒಂದು ಅಲ್ಲಿ ಬಿಟ್ಟಿರೋದೇ ಇನ್ನೊಂದು ಲೆಕ್ಕ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಇವತ್ತು ಅಧಿಕೃತವಾಗಿ ಎಷ್ಟು ನೀರು ಹರಿಬಿಟ್ಟಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ತಿಳಿಯುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ